ಇವತ್ತು ಅಪ್ಪು ಸರ್ ಅವರ 2ನೇ ವರ್ಷದ ಪುಣ್ಯಸ್ಮರಣೆ. ಸದಾ ಯಾವಾಗಲೂ ಅವರ ಬೆಂಗಾವಲಿನತ್ತಿದ್ದಂತಹ ಚಲಪತಿಯವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಅಪ್ಪು ಅವರ ಅಭಿಮಾನಿಗಳಲ್ಲಿ ನೀವು ಕೂಡ ಒಂದು ರೀತಿ ಯಾವಾಗಲೂ ಅವ್ರ ಜೊತೆಯಲ್ಲಿ ಇರ್ತಿದ್ರಿ, ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು ಅವ್ರು ಇಲ್ಲ? ಇವತ್ತು ಖಂಡಿತ ನಾನು ಒಬ್ಬ ಅಭಿಮಾನಿನೇ, ಯಾಕಂತಂದರೆ ನಾವು ಅಪ್ಪಾಜಿ ಮನೆಗೆ ನಮ್ಮ ಮನೆಯಲ್ಲಿ ಕೂಡ ನಾವು ಅಭಿಮಾನಿಗಳೇ. ಹಂಗಾಗಿ ಅಭಿಮಾನಿಯಾಗಿ ನಾವು ಮಾತಾಡ್ಸೋದಕ್ಕೆ ಹೋದಾಗ ಯಜಮಾನರು ವರ್ಕಿಗೆ ಅಂತ ಕರ್ಕೊಂಡ್ರು ಜೊತೆಯಲ್ಲಿ. ಆ ಒಂದು ಒಳ್ಳೆ ಒಂದು ಅವ್ರದ್ದು ಅವರಲ್ಲಿದ್ದು ಗುಣ ಮತ್ತು ಒಂದು ವ್ಯಕ್ತಿತ್ವ ಬೇಕು, ನಮ್ಮ ಜೊತೆಲಿ ಇರಬೇಕು ಅಂತ ಕರ್ಕೊಂಡ್ರು, ಆ ಒಂದು ಅವಕಾಶ ಕೊಟ್ಟರು. ಹಂಗಾಗಿ ಯಜಮಾನರ ಆಶೀರ್ವಾದ ನಮಗೆ ಸದಾ ಇರಲಿ. ಆ ಒಂದು ಸಮಯ ನಮಗೆ ಅವ್ರಿಗೆ ಸೇವೆ ಮಾಡೋವಂಥ ಒಂದು ಸಮಯ ಸಿಕ್ತು. ಹಂಗಾಗಿ ಒಂಥರ ಪುಣ್ಯನಪ್ಪ, ನಾನು ಪುಣ್ಯ ಮಾಡಿದ್ದೆ, ನಮ್ಮ ತಂದೆ ತಾಯಿ ಮಾಡಿದ್ದು ಪುಣ್ಯದಿಂದ ನಮಗೊಂದು ಅವಕಾಶ ಸಿಕ್ತು. ಹತ್ರ 2 ವರ್ಷ ಆಗಿದೆ ಸರ್ ಅಪ್ಪು ಸರ್ ಎಲ್ಲರನ್ನು ಬಿಟ್ಟು 2 ವರ್ಷ ಆಗಿದೆ, ಹೇಗಿದೆ ಸರ್ ನಿಮ್ಮ ಫೀಲಿಂಗ್ ಹೇಗಿದೆ? ಏನಂತಂದರೆ ಯಾವಾಗಲೂ ಯಜಮಾನರ ಜೊತೆಯಲ್ಲಿ ಇರ್ತಾ ಇದ್ದಿದ್ದ ದಿನಗಳಲ್ಲಿ ತುಂಬ ಬ್ಯುಸಿ ಇರ್ತಾ ಇದ್ವಿ. ವರ್ಕ್ಗೆ ಎಲ್ಲಿಗೆ ಹೋಗಲಿ ಯಜಮಾನರ ಜೊತೆಯಲ್ಲಿ ಹೋಗಿ ಬಂದುಬಿಡ್ತಾ ಇದ್ವಿ, ನಮಗೆ ದಿನ ಕಳೆದು ಗೊತ್ತಾಗ್ತಾ ಇರಲಿಲ್ಲ. ಇವತ್ತಿನ ದಿವಸ ಯಜಮಾನರ ಹೆಸರಲ್ಲಿ ಮಾಡ್ತಾರಂಥ ಒಂದು ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ಎಲ್ಲ ಕಡೆಯೂ ಒಂದು ಏನೇ ಒಂದು ಮಾಡಿದ್ರು ಯಜಮಾನರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಆ ಒಂದು ಇದನ್ನು ನೋಡೋದಕ್ಕೆ ಒಂದು ಸಮಯ ಸಿಕ್ತು, ಅದನ್ನು ನೋಡ್ತಾ ಕಾಲ ಕಳೀತಾ ಇದ್ದೀನಿ. ಅಪ್ಪು ಸರ್ ಜೊತೆ ಯಾವಾಗಲೂ ನೀವು ಜೊತೆಯಲ್ಲಿ ಇರ್ತಾ ಇದೆ, ಅಪ್ಪು ಸರ್ ಅವರ ಒಂದು ಕನಸುಗಳನ್ನ ನಿಮ್ಮ ಹತ್ರ ಏನಾದರೂ ಹೇಳ್ಕೊತಾ ಇದ್ರ, ಚರ್ಚೆ ಮಾಡ್ತಾ ಇದ್ರ? ಖಂಡಿತ ಹೇಳೋರು ಏನಂತಂದರೆ ಯಾವುದೇ ಒಂದು ವಿಚಾರದಲ್ಲಾಗಲಿ ಆ ಥರ ಇರಬೇಕು, ಈ ಥರ ಇರಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಒಳ್ಳೆ ರೀತಿಯಾಗಿರಬೇಕು, ಒಳ್ಳೆ ಮಾತಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ನಾವೇನು ಯಾವಾಗ ಇನ್ನೆಷ್ಟು ದಿವಸ ಯಾವಾಗ ಏನಾಗ್ತೈತೆ ಯಾರಿಗೂ ಗೊತ್ತಿಲ್ಲ. ಕೋವಿಡ್ ಬಂದಾಗಂತೂ ತುಂಬ ಅದ್ರ ಬಗ್ಗೆ ಮಾತಾಡಿದರು. ಇದು ನಮಗೊಂದು ಜನ್ರೇಷನ್ನು, ಇದನ್ನು ನಮ್ಮ ನೆನಪಿದ್ದು ಹೋಗುತ್ತೆ. ಇದೆಲ್ಲ ನಾವು ನೋಡಿದ್ದೀವಿ ಅನ್ನೋ ಅಂತ ಮುಂದೆ ದಿನಗಳಲ್ಲಿ ನಾವು ಯಾರಿಗಾದ್ರೂ ಹೇಳ್ತೀವಿ. ಈ ಒಂದು ಲಾಕ್ಡೌನ್ಗಳಾಗಿರೋದನ್ನ, ಇಡೀ ಪ್ರಪಂಚ ಲಾಕ್ಡೌನ್ ಆಗಿತ್ತು ಅಂತ ಘಟನೆಯನ್ನು ತುಂಬ ಹೇಳ್ಕೊಳ್ಳೋರು. ಅವತ್ತಿನ ದಿವಸದಲ್ಲಿ ಅವರು ಅದನ್ನೇ ಹೇಳೋರು, ಎಷ್ಟಿದ್ರೆ ಏನ್ರಿ, ಏನು ಮಾಡಿದರೆ ಏನ್ರಿ, ಇರೋವರೆಗೂ ನಾವು ನಗ್ನಗ್ತ ಚೆನ್ನಾಗಿರ್ಬೇಕು ಎಲ್ಲರ ಜೊತೆಯಲ್ಲ ಅಂತ ಹೇಳೋರು, ತುಂಬಾ ಹೇಳೋರು. ಇರುವಂಥ ಒಂದು ಪ್ರಶ್ನೆ, ಅಪ್ಪು ಅವರ ಬೆಂಗಾವಲಿಯಾಗಿರುವಂಥ ಚಲಪತಿಯವರು ಈಗ ಏನು ಮಾಡ್ತಾ ಇದ್ದಾರೆ? ಈಗ ಹೊಸಪೇಟೆಯಲ್ಲಿ ಒಬ್ಬರು ರೈತರ ಮಗ, ಅವರು ರೈತರ, ಅವರೇನಂದರೆ ದೊಡ್ಡ ಯಜಮಾನರಿಗೆ ದೊಡ್ಡ ಅಭಿಮಾನಿ. ಹಂಗಾಗಿ ಅವರು ಒಂದು ಸ್ವಲ್ಪ ಮುಂದೆ ದಿನಗಳಲ್ಲಿ ನಾವು ಒಂದು ಸ್ವಲ್ಪ ಒಳ್ಳೆ ಕೆಲಸಗಳು ಮಾಡೋಣ, ಯಜಮಾನರ ಹೆಸರಲ್ಲಿ ಒಂದು ಕಾರ್ಯಗಳು ಮಾಡೋಣ ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅವ್ರು ಏನು ಹೇಳಿದ್ರು ಅಂದರೆ, ಚಲಪತಿ ಅಣ್ಣ ನೀವು ನಮ್ಮ ಜೊತೆಯಲ್ಲಿದ್ದರೆ ಯಜಮಾನರ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ ಅನ್ನೋದು ಭಾವನೆಯಿಂದ ನೀವು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳಿದರು. ಹಂಗಾಗಿ ಅವ್ರ ಜೊತೆಯಲ್ಲಿದ್ದೀನಿ. ಇದಿಷ್ಟು ಚಲಪತಿಯವರ ಒಂದು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮೂರ್ತಿ ಜೊತೆ ಹೆಲನ್ ಸ್ವಾಮಿ, TV5 ಬೆಂಗಳೂರು.